ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಸುಧಾಕರ್ ನಕಲಿ ಮತದಾನ ಆಹ್ವಾನ ವಿವಾದ, ಎಡರಂಗ ಬಿಜೆಪಿಯಿಂದ ಚುನಾವಣಾ ಆಯೋಗಕ್ಕೆ ದೂರು, ಕಾನೂನು ಹೋರಾಟ. ನಕಲಿ ಮತ ಚಲಾವಣೆಗೆ ಕರೆಯುತ್ತಿಲ್ಲವೆಂದು ಕೆ ಸುಧಾಕರನ್ ಸಮಜಾಯಿಕೆ. 8ರಂದು ಮೋದಿ, 12ರಂದು ರಾಹುಲ್ ಕಾಸರಗೋಡಿಗೆ, ಬಿಗಿ ಭದ್ರತೆಯಲ್ಲಿ ಜಿಲ್ಲೆ, ಕೇಂದ್ರ ಪಡೆ ಆಗಮನ, ವ್ಯಾಪಕ ವಾಹನ ತಪಾಸಣೆ. ವಿದ್ಯುತ್ ಸುರಕ್ಷಾ ಸಪ್ತಾಹ, ದುರಂತ ಬಗ್ಗೆ ಜಾಗೃತಿಗೆ ರೋಡ್ ಶೋ. ಚುನಾವಣೆ ಚಿತ್ರಮಂದಿರ ಮಾಧ್ಯಮದಲ್ಲಿ ಜಾಹೀರಾತಿಗೆ ಮುಂಗಡ ಅನುಮತಿ ಅನಿವಾರ್ಯ, ಕಲೆಕ್ಟರ್ ಎಚ್ಚರಿಕೆ. ಸುದ್ದಿಗಳು ವಿವರವಾಗಿ. ನಕಲಿ ಮತದಾನಗೈಯಲು ಪಕ್ಷದ ಕಾರ್ಯಕರ್ತರಿಗೆ ಕರೆ ನೀಡಿದ ಐಕ್ಯರಂಗದ ಉದುಮ ಅಭ್ಯರ್ಥಿ ಕೆ ಸುಧಾಕರನ್ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿರುವುದಾಗಿ ಎಡರಂಗ ನಾಯಕರು ತಿಳಿಸಿದ್ದಾರೆ. ಅವರು ಗುರುವಾರ ಕಾಸರಗೋಡಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ಸ್ಪಷ್ಟಪಡಿಸಿದ್ದಾರೆ. ಐಕ್ಯರಂಗ ಕಾರ್ಯಕರ್ತರ ರಹಸ್ಯ ಸಭೆ ಕರೆದ ಸುಧಾಕರನ್ ಸ್ವರ್ಗ ನರಕದಲ್ಲಿರುವವರ, ಊರಿನಲ್ಲಿ ಇರುವವರ, ಇಲ್ಲದವರ ಎಲ್ಲರ ಮತ ಚಲಾಯಿಸಬೇಕೆಂದು ಕರೆ ನೀಡಿದ್ದು ಇದು ನಕಲಿ ಮತದಾನಕ್ಕೆ ನೀಡಿದ ಆಹ್ವಾನವಾಗಿದೆ. ಈ ಕುರಿತಾಗಿರುವ ಭಾಷಣದ ಚಿತ್ರೀಕರಣವಿರುವ ವಿಡಿಯೋ ತುಣುಕನ್ನು ಕೇಂದ್ರ ರಾಜ್ಯ ಚುನಾವಣಾ ಆಯೋಗಕ್ಕೆ ಜಿಲ್ಲಾ ಚುನಾವಣಾಧಿಕಾರಿ ಸಹಿತ ಅಧಿಕಾರಿಗಳಿಗೆ ಕಳುಹಿಸಿ ದೂರು ಸಲ್ಲಿಸಿರುವುದಾಗಿ ಎಡರಂಗ ನಾಯಕರು ತಿಳಿಸಿದ್ದರು. ಯಥಾರ್ಥದಲ್ಲಿ ತೆರೆಞ್ಞೆಡುಪ್ಪು ನಡವಳಿಕ್ರಮಗಳುಳ್ಳ വെല്ലുവിളിയാണ്, ജനങ്ങളോടുള്ള അവഹേളനാണ്, അതിന് വ്യക്തമായ തെളിവ് ലഭിച്ചിരിക്കുകയാണ്. ഉദുമ നിയോജക മണ്ഡലത്തിൽ എല്ലാ ജനാധിപത്യ വിരുദ്ധ മാർഗങ്ങളും ഉപയോഗിച്ചുകൊണ്ട് എൽ ഡി എഫിനെ പരാജയപ്പെടുത്താനാവുമെന്ന ശ്രമമാണ് സുഗാർ നടത്തുന്നത്. പക്ഷെ ആ ശ്രമം വിജയിക്കാൻ വേണ്ടി പോകുന്നില്ല. ഉദുമയിലെ ജനങ്ങളും വോട്ടർമാരും ഈ ശ്രമത്തെ അതിശക്തമായി നേരിട്ടുകൊണ്ട് യു ഡി എഫിനെ പരാജയപ്പെടുത്തും. കഴിഞ്ഞ തവണ നേടിയേക്കാൾ വലിയ ഭൂരിപക്ഷത്തിൽ എൽ ഡി എഫ് സ്ഥാനാർത്ഥി വിജയിക്കുന്ന കാര്യത്തിൽ യാതൊരു സംശയമില്ല. ಮಾತ್ರವಲ್ಲದೆ ಉದುಮದಲ್ಲಿ ಎಡರಂಗ ಪ್ರಚಾರ ಫಲಕ ಸಾಮಗ್ರಿಗಳನ್ನು ಐಕ್ಯರಂಗ ಕಾರ್ಯಕರ್ತರು ನಾಶಗೈಯುತ್ತಿದ್ದು ಇದರ ಹಿಂದೆ ಕೆ ಸುಧಾಕರನ್ರ ಕುಮ್ಮಕ್ಕು ಇದೆ. ಈ ಮೂಲಕ ಅವರು ಉದುಮದಲ್ಲಿ ಗಲಭೆ ಉಂಟು ಮಾಡಲು ಯತ್ನಿಸುತ್ತಿದ್ದಾರೆಂದು ಆರೋಪಿಸಿದರು. ಮತದಾನಕ್ಕೆ ಮೊದಲೇ ಸೋಲಿನ ಭೀತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಸುಧಾಕರನ್ ಈ ಅಡ್ಡದಾರಿಗೆ ಪ್ರೋತ್ಸಾಹವಿತ್ತಿದ್ದಾರೆಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಕೆಪಿ ಸತೀಶ್ ಚಂದ್ರನ್, ಉದುಮ ಕ್ಷೇತ್ರ ಚುನಾವಣಾ ಸಮಿತಿ ಅಧ್ಯಕ್ಷ ಟಿ ಕೃಷ್ಣನ್, ಸಂಚಾಲಕ ಕೆವಿ ಕುಂಜಿರಾಮನ್ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಕಾರ್ಯಕರ್ತರು ನಕಲಿ ಮತದಾನ ನಡೆಸುವ ಮೂಲಕ ತನ್ನ ಗೆಲುವು ಖಾತ್ರಿಗೊಳಿಸಬೇಕೆಂದು ಕರೆಯುತ್ತ ಐಕ್ಯರಂಗ ಅಭ್ಯರ್ಥಿ ಕೆ ಸುಧಾಕರನ್ ಅವರು ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿರುವುದಾಗಿಯೂ ಅವರ ಅಭ್ಯರ್ಥಿತನವನ್ನು ರದ್ದುಗೊಳಿಸಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷರು ಉದುಮ ಕ್ಷೇತ್ರ ಅಭ್ಯರ್ಥಿಯಾಗಿರುವ ಕೆ ಶ್ರೀಕಾಂತ್ ಹೇಳಿದ್ದಾರೆ. ಅವರು ಗುರುವಾರ ಬೆಳಿಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಕೆ ಸುಧಾಕರನ್ ಅವರ ಹೇಳಿಕೆಯು ಚುನಾವಣಾ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಸ್ವಂತ ಕಾರ್ಯಕರ್ತರನ್ನು ಬಳಸಿ ಅವರು ಚುನಾವಣೆಯನ್ನು ಬುಡಮೇಲುಗೊಳಿಸಲು ತಂತ್ರ ರೂಪಿಸುತ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನರು ಪ್ರಭುಗಳಾಗಿದ್ದಾರೆ, ಆದರೆ ನಕಲಿ ಮತದಾನಕ್ಕೆ ಕರೆ ನೀಡುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಕೆ ಸುಧಾಕರನ್ ಸವಾರ್ ನಡೆಸಿದ್ದಾರೆ. ಅವರ ಅಭ್ಯರ್ಥಿತನವನ್ನು ರದ್ದುಗೊಳಿಸಬೇಕು. ಈ ಬಗ್ಗೆ ಬಿಜೆಪಿಯು ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಿದೆ ಎಂದರು. ಯು ಡಿ ಎಫ್ ಯೋಗಗಳು ಇಪ್ಪೂ ನಡಕ್ಕದು ಕಳ್ಳ ವೋಟ್ ಚೆಯ್ಯಾನುಳ್ಳ ಪರಿಶೀಲನೆಗಳಾಣ ಅವಡೆ ನಡಕ್ಕದು. എങ്ങനെ ശാസ്ത്രീയമായിട്ട് കള്ളവോട്ട് ചെയ്യാം, എങ്ങനെ ശാസ്ത്രീയമായിട്ട് ബൂത്ത് പിടിക്കാം എന്നതിൻ്റെ പരിശീലനമാണ് യു ഡി എഫ് ഇപ്പോൾ നടത്തിക്കൊണ്ടിരിക്കുന്നത്. ശ്രീ കെ സുധാകരനെ അംഗീകരിക്കാൻ സാധിക്കാത്ത യു ഡി എഫിൻ്റെ പ്രവർത്തകരെ ഭീഷണിപ്പെടുത്തുകയാണ്. കണ്ണൂരിൽ നിന്ന് ആളെ ഇറക്കി ഭീഷണിപ്പെടുത്തി പണം വാഗ്ദാനം ചെയ്ത് പണം നൽകി തെരഞ്ഞെടുപ്പിനെ അട്ടിമറിക്കാനുള്ള ശ്രമവും ഒരു ഭാഗത്ത് നടത്തുന്നു. ജനാധിപത്യത്തെ അറുകൊല ചെയ്യാനാണ് യു ഡി എഫ് ഉദുമയിൽ ശ്രമിച്ചുകൊണ്ടിരിക്കുന്നത്. കെ ശ്രീകാന്ത് ജൊതെ ബി ജെ പി നായകർ ഉപസ്ഥിതരിദ്ദരു. ಉದುಮದಲ್ಲಿ ನಕಲಿ ಮತದಾನಕ್ಕೆ ತಾನು ಕಾರ್ಯಕರ್ತರಲ್ಲಿ ಆಹ್ವಾನ ನೀಡಿಲ್ಲವೆಂದು, ಪರಾಜಯ ಭೀತಿಯಲ್ಲಿ ಎಡರಂಗ ನಡೆಸುತ್ತಿರುವ ಹೀನ ತಂತ್ರ ಇದೆಂದು ವಿವಾದ ಬಗ್ಗೆ ಕೆ ಸುಧಾಕರನ್ ಅವರು ಹೇಳಿಕೆಯಲ್ಲಿ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ತನ್ನ ಸ್ಪಷ್ಟೀಕರಣ ನೀಡಲು ಗುರುವಾರ ಸುದ್ದಿಗೋಷ್ಠಿ ಕರೆದಿದ್ದರೂ ಅಂತಿಮವಾಗಿ ಸುಧಾಕರನ್ ಸುದ್ದಿಗೋಷ್ಠಿಯನ್ನು ರದ್ದುಗೊಳಿಸಿದ್ದರು. ಐಕ್ಯರಂಗದ ಕುಟುಂಬ ಸಂಗಮಗಳಿಗೆ ನುಸುಳುಕೋರರನ್ನು ಕಳುಹಿಸಿ ಖಾಸಗಿ ಸಂಭಾಷಣೆಗಳನ್ನು ಸೆರೆ ಹಿಡಿದು ಇಲ್ಲದ ವ್ಯಾಖ್ಯೆಗಳೊಂದಿಗೆ ಪ್ರಚಾರ ಹಬ್ಬಿಸುವುದು ರಾಜಕೀಯ ನಿಕೃಷ್ಟತೆ ಮಾತ್ರ. ತಾನು ಕಳೆದ 24 ವರ್ಷಗಳಿಂದಲೂ ನಕಲಿ ಮತ ಚಲಾವಣೆ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತಿರುವ ವ್ಯಕ್ತಿ,
ಅಂತಹ ತನ್ನ ವಿರುದ್ಧ ಈ ರೀತಿ ಆರೋಪ ಹೊರಿಸುವುದು ಶುದ್ಧ ಮೂರ್ಖತನ. ಉದುಮದಲ್ಲಿ ಐಕ್ಯರಂಗ ಕೇಂದ್ರಗಳಲ್ಲಿ ಶೇಕಡಾವಾರು ಮತದಾನ ಹೆಚ್ಚಿಸಬೇಕು. ಅದಕ್ಕಾಗಿ ಜೀವಂತವಿರುವ ಎಲ್ಲ ಐಕ್ಯರಂಗ ಕಾರ್ಯಕರ್ತರನ್ನು ಮತಗಟ್ಟೆಗೆ ತಲುಪಿಸಬೇಕು. CPM ಕೇಂದ್ರಗಳಂತೆ UDF ಕೇಂದ್ರಗಳಲ್ಲೂ ಮತದಾನ ಹೆಚ್ಚಳವಾದಲ್ಲಿ ಮಾತ್ರ ಜಯ ಸಾಧ್ಯ ಎಂದು ತಾನು ಹೇಳಿದ್ದೆ ಎಂದು ಸುಧಾಕರನ್ ತಿಳಿಸಿದ್ದಾರೆ. ಕಾಸರಗೋಡಿಗೆ VVIPಗಳ ಆಗಮನ. NDA ಪರ ಚುನಾವಣಾ ಪ್ರಚಾರಕ್ಕಾಗಿ ಪ್ರಧಾನಿ ಸಾಕ್ಷಾತ್ ನರೇಂದ್ರ ಮೋದಿ ಅವರು ಈ ತಿಂಗಳ 8ರಂದು ಹಾಗೂ ಐಕ್ಯರಂಗ ಪರ ಪ್ರಚಾರಕ್ಕಾಗಿ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ 12ರಂದು ಕಾಸರಗೋಡಿಗೆ ಆಗಮಿಸಲಿದ್ದಾರೆ. VVIP ಭೇಟಿ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಯುದ್ಧೋಪಾದಿಯ ಭದ್ರತಾ ಕ್ರಮಗಳನ್ನು ತಪಾಸಣೆಯನ್ನು ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಸೇನೆಯನ್ನು ಕೇಂದ್ರ ಪಡೆಯನ್ನು ನಿಯೋಜಿಸಲಾಗುವುದು. ಸುರಕ್ಷಾ ಕ್ರಮಗಳ ಅಂಗವಾಗಿ ಗಡಿ ಪ್ರದೇಶ ಸಹಿತ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಕಟ್ಟುನಿಟ್ಟಿನ ವಾಹನ ತಪಾಸಣೆಯನ್ನು ಆರಂಭಿಸಲಾಗಿದೆ. ಶಂಕಿತ ಮಂದಿಯನ್ನು ಕಸ್ಟಡಿಗೆ ತೆಗೆದು ತೀವ್ರ ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ. ವಿಶೇಷ ಪೊಲೀಸ್ ತಂಡ ಹಾಗೂ ಶ್ವಾನದಳದ ನೇತೃತ್ವದಲ್ಲಿ ಗುರುವಾರ ನಗರದಾದ್ಯಂತ ತಪಾಸಣೆ ನಡೆಸಲಾಯಿತು. ಕೇಂದ್ರ SPG ತಂಡವು ಕಾಸರಗೋಡಿಗೆ ತಲುಪಲಿದ್ದು ವಿವಿಧೆಡೆಗಳಲ್ಲಿ ತಪಾಸಣೆ ನಡೆಸಲಿದೆ. 8ರಂದು ಪ್ರಧಾನಿ ಮೋದಿ ಅವರು ಮಂಗಳೂರಿನಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಬಂದು ವಿದ್ಯಾನಗರ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಇಳಿದು ನಗರಸಭಾ ಸ್ಟೇಡಿಯಂಗೆ ತಲುಪಲಿದ್ದಾರೆ. ಈ ಎಲ್ಲ ಪ್ರದೇಶಗಳು ಈಗಾಗಲೇ ಪೊಲೀಸ್ ಅಧೀನದಲ್ಲಿವೆ. ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರು 12ರಂದು ಸಾಯಂಕಾಲ 5ಗಂಟೆಗೆ ಉದುಮ ಕ್ಷೇತ್ರ ವ್ಯಾಪ್ತಿಯ ಚಟ್ಟಂಚಾಲು ಕಲ್ಲಟ್ರ ಮೈದಾನದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿರುವರು. ಐಕ್ಯರಂಗದ ರಾಜ್ಯದ ಪ್ರಮುಖ ನಾಯಕರೆಲ್ಲರೂ ಭಾಗವಹಿಸಲಿದ್ದಾರೆ. ವಿದ್ಯುತ್ ಸುರಕ್ಷಾ ಸಪ್ತಾಹದ ಅಂಗವಾಗಿ ಕಾಸರಗೋಡಿನಲ್ಲಿ ವಿದ್ಯುತ್ ದುರಂತ ಬಗ್ಗೆ ಜಾಗೃತಿ ಮೂಡಿಸಲು ರೋಡ್ ಶೋ ಹಾಗೂ ಜನಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಕಾಸರಗೋಡು ವಿದ್ಯುತ್ ವಿಭಾಗದ ನೇತೃತ್ವದಲ್ಲಿ ಬುಧವಾರ ವಿಭಾಗೀಯ ಕಚೇರಿ ಪರಿಸರದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಭಾಗವಹಿಸಿದರು. ವಿದ್ಯುತ್ ತಂತಿಗಳಿಂದಲೂ ಗೃಹೋಪಕರಣಗಳಿಂದಲೂ ಸಂಭವಿಸಬಹುದಾದ ವಿದ್ಯುತ್ ದುರಂತಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಲ್ಲಿ ಈ ಕಾರ್ಯಕ್ರಮ ನಡೆಸಲಾಗಿತ್ತು. ಕಾಸರಗೋಡು ವಿದ್ಯುತ್ ವಿಭಾಗ ಪರಿಸರದಿಂದ ಹೊರಟ ರೋಡ್ ಶೋ ಕಾರ್ಯಕ್ರಮಕ್ಕೆ ನಗರ ಪೊಲೀಸ್ ವೃತ್ತ ನಿರೀಕ್ಷಕ MP ಆಜಾದ್ ಚಾಲನೆ ನೀಡಿದರು. ತಟ್ಟಿ ನಿಲ್ಕುನ್ನದೋ ಲೈನುಮಾಯಿ ಉರಸಿ ತೀಪರಿಯು ಪುಗೆಯು ಉಂಡಾಗುನ್ನದೋ ಕಂಡಾ ಒಂದು ಕಾರಣವಶಾಲು ಆ ಮರತನು ಸ್ಪರ್ಶಿಕರು. ಈ ಕಾರ್ಯಂ ಎತ್ರೆಯಂ ವೇಗಂ ತೊಟ್ಟಡತುಳ್ಳ ವೈದ್ಯುತಿ ಬೋರ್ಡ್ ಸೆಕ್ಷನ್ ಆಫೀಸಿಲ್ ಅರಿಯುಕ. ಬಳಿಕ ಹೊಸ ಹೊಸ ನಿಲ್ದಾಣ ಪರಿಸರದಲ್ಲಿ ನಡೆದ ಬಹಿರಂಗ ಸಭೆಯನ್ನು ವಿದ್ಯುತ್ ಇಲಾಖೆ ಸಹಾಯಕ ಮುಖ್ಯ ಇಂಜಿನಿಯರ್ MK ನಾರಾಯಣನ್ ಉದ್ಘಾಟಿಸಿದರು. ಸಮಗ್ರಮಾಯ ಅರಿವು ನಲ್ಕ ಎನ್ನುವುದಾನ ജീവനക്കാർക്കിടയിൽ നമ്മൾ ഇടയ്ക്ക് ഒരു നാല് അഞ്ച് ആറ് മാസങ്ങൾ കൂടുമ്പോൾ അവർക്കിടയിൽ ഒരു അവബോധം നൽകുന്നതിന് വേണ്ടി ക്ലാസ്സുകളും മറ്റും സംഘടിപ്പിക്കുന്നുണ്ട്. പൊതുജനങ്ങൾക്കിടയിലേക്ക് നമുക്ക് അങ്ങനെ ഒന്നും സംഘടിപ്പിക്കാൻ നിവൃത്തിയില്ല. അത് ഇതുപോലെ ഒരു പൊതു പരിപാടിയിലൂടെ മാത്രമേ നടപ്പാക്കാൻ പറ്റുള്ളൂ. അതിൻ്റെ ഭാഗമായിട്ടാണ് ഇനി ഇവിടെയും ഇങ്ങനെ ഒരു പൊതുപരിപാടി സംഘടിപ്പിച്ചിട്ടുള്ളത്. അധികാരി പി സുരേന്ദ്രൻ അധ്യക്ഷത വഹിച്ചു. സഹായക എഞ്ചിനീയർ പി ജയകൃഷ്ണൻ തരഗതി നടത്തി. പ്രമുഖർ പാൽഗൊണ്ടു. ವಿಧಾನಸಭಾ ಚುನಾವಣೆಗೆ ರಾಜಕೀಯ ಪಕ್ಷ ಹಾಗೂ ಅಭ್ಯರ್ಥಿಗಳು ಚಿತ್ರಮಂದಿರ ಪತ್ರಿಕಾ ದೃಶ್ಯ ಮಾಧ್ಯಮಗಳಲ್ಲಿ ಜಾಹೀರಾತು ನೀಡುವುದಿದ್ದಲ್ಲಿ ಮುಂಗಡ ಅನುಮತಿ ಹೊಂದಿರಬೇಕೆಂದು ಜಿಲ್ಲಾ ಚುನಾವಣಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ಈ ದೇವದಾಸನ್ ನಿರ್ದೇಶಿಸಿದ್ದಾರೆ. ಈ ಬಗ್ಗೆ ನಿರ್ದೇಶ ಉಲ್ಲಂಘಿಸಿದಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಅವರು ಎಚ್ಚರಿಕೆ ಇದ್ದರು. ವಿಧಾನಸಭಾ ಚುನಾವಣೆ ಅಂಗವಾಗಿ ಚಿತ್ರಮಂದಿರ ದೃಶ್ಯ ಪತ್ರಿಕಾ ಮಾಧ್ಯಮಗಳಲ್ಲಿ ಜಾಹೀರಾತು ನೀಡುವುದಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮಾಹಿತಿ ಕೇಂದ್ರದಲ್ಲಿ ಕಾರ್ಯಾಚರಿಸುತ್ತಿರುವ ಮೀಡಿಯಾ ಸರ್ಟಿಫಿಕೇಷನ್ ಆ್ಯಂಡ್ ಮಾನಿಟರಿಂಗ್ ಸಮಿತಿಯ ಮುಂಗಡ ಅನುಮತಿ ಹೊಂದಿರುವುದು ಅನಿವಾರ್ಯ. ಅನುಮತಿ ಹೊಂದದೆ ಜಾಹೀರಾತು ನೀಡಿರುವುದು ಪತ್ತೆಯಾದಲ್ಲಿ ಕ್ರಮ ಜರುಗಿಸಲಾಗುವುದು. ಚಿತ್ರಮಂದಿರಗಳಲ್ಲಿ ಜಾಹೀರಾತು ನೀಡಲು ಆಯಾ ಚಿತ್ರಮಂದಿರ ಮಾಲಕರು ಅನುಮತಿ ಹೊಂದಿರಬೇಕು. ಪ್ರಾದೇಶಿಕ ಕೇಬಲ್ ಚಾನೆಲ್ಗಳಲ್ಲಿ ಜಾಹೀರಾತು ನೀಡಲು ಪ್ರಚಾರ ಸಾಕ್ಷ್ಯಚಿತ್ರ ಪ್ರದರ್ಶನಕ್ಕೂ ಅನುಮತಿ ಅನಿವಾರ್ಯವೆಂದು ತಿಳಿಸಲಾಗಿದೆ. ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಇತರ ರಾಜ್ಯಗಳಿಂದ ಜಿಲ್ಲೆಯ ಗಡಿ ಪ್ರದೇಶಗಳ ಮೂಲಕ ಸಾಗುವ ಸರಕು ವಾಹನಗಳ ಮೇಲೆ ತೀವ್ರ ನಿಗಾ ಇರಿಸಲು ಜಿಲ್ಲಾಧಿಕಾರಿ ಈ ದೇವದಾಸನ ಆದೇಶ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ ನಕಲಿ ಸಾರಾಯಿ ಸ್ಪಿರಿಟ್ ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇದಕ್ಕಾಗಿ ಪೊಲೀಸ್, ಅಬಕಾರಿ, ಅರಣ್ಯ ಇಲಾಖೆ ಸಂಯುಕ್ತ ನೇತೃತ್ವದಲ್ಲಿ ಗಡಿ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಬೇಕೆಂದು ಅವರು ಸೂಚಿಸಿದ್ದಾರೆ. ತಪಾಸಣಾ ಕೇಂದ್ರಗಳಲ್ಲಿ ಸಂಶಯಾಸ್ಪದವಾಗಿ ಕಂಡುಬರುವ ವಾಹನ ಹಾಗೂ ಹಿಂದೆ ಕ್ರಿಮಿನಲ್ ಪ್ರಕರಣ ಹೊಂದಿದ್ದ ವ್ಯಕ್ತಿಗಳ ಮೇಲೆ ತೀವ್ರ ನಿಗಾ ಇರಿಸಬೇಕೆಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಮದ್ಯ ದುರಂತ ಸಂಭವಿಸಿದಂತೆ ಎಲ್ಲ ರೀತಿಯಲ್ಲೂ ತೀವ್ರ ತಪಾಸಣಾ ಕಾರ್ಯ ನಡೆಯಬೇಕೆಂದು ಅವರು ಖಡಕ್ ಆದೇಶವನ್ನು ನೀಡಿದ್ದಾರೆ. ಸಭೆಯಲ್ಲಿ ಪೊಲೀಸ್, ಅರಣ್ಯ ಇಲಾಖೆ, ಅಬಕಾರಿ ಇಲಾಖೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಪ್ರಮುಖ ಧಾರ್ಮಿಕ ವಿದ್ವಾಂಸರು ಚಂಬರಿಕ ಮಂಗಳೂರು ಖಾಜಿಯೂ ಆಗಿದ್ದ ಸಿಎಂ ಅಬ್ದುಲ್ಲಾ ಮೌಲವಿ ಅವರ ನಿಗೂಢ ಮರಣ ಬಗ್ಗೆ ಸುಸೂತ್ರಿತ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ನಡೆಸುತ್ತಿರುವ ಅನಿಶ್ಚಿತಾವಧಿ ಮುಷ್ಕರ 6 ದಿನಗಳನ್ನು ದಾಟಿದೆ. ಕ್ರಿಯಾ ಸಮಿತಿ ಹಾಗೂ ಖಾಜಿಯ ಕುಟುಂಬಿಕರು ನಗರದ ಹೊಸ ಬಸ್ ನಿಲ್ದಾಣ ಬಳಿಯ ಸಹಿ ಮರದಡಿಯಲ್ಲಿ ಕಳೆದ 6 ದಿನಗಳಿಂದ ಮುಷ್ಕರ ನಡೆಸುತ್ತಿದ್ದಾರೆ. ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿ ಪ್ರಮುಖರ ಸಹಿತ ಹಲವಾರು ಮಂದಿ ಸತ್ಯಾಗ್ರಹ ಚಪ್ಪರಕ್ಕೆ ತಲುಪುತ್ತಿದ್ದಾರೆ. ವಿವಿಧ ಪಕ್ಷ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿವೆ. ಮರಣದ ನೈಜ ಕಾರಣ ಪತ್ತೆಯಾಗುವ ತನಕ ಸತ್ಯಾಗ್ರಹ ಮುಂದುವರಿಸುವುದಾಗಿ ಮುಷ್ಕರ ಸಮಿತಿ ಮುಖಂಡರು ತಿಳಿಸಿದ್ದಾರೆ. ಮತ್ತೊಮ್ಮೆ ಸ್ವಾಗತ. ಜಿಲ್ಲೆಯಲ್ಲಿ ಎದುರಾಗಿರುವ ನೀರಿನ ಸಮಸ್ಯೆ ಪರಿಹರಿಸಲು ಹೆಚ್ಚುವರಿ ಕೊಳವೆ ಬಾವಿ ನಿರ್ಮಾಣಕ್ಕೆ ರಾಜ್ಯ ಜಲ ಪ್ರಾಧಿಕಾರ ನಿರ್ಧರಿಸಿದೆ. ಮುಖ್ಯಮಂತ್ರಿ ಉಮ್ಮನ್ಚಾಂಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಜಿಲ್ಲೆಯ ಕಾಸರಗೋಡು ಆಸುಪಾಸಿನ ನಗರ ಪ್ರದೇಶಗಳಿಗೆ ನೀರು ಸರಬರಾಜು ಮಾಡಲು ಪಯಸ್ವಿನಿ ಹೊಳೆಯನ್ನು ಆಶ್ರಯಿಸಬೇಕಾಗಿದೆ. ಆದರೆ ಈ ವರ್ಷ ಮಳೆಯ ಅಭಾವದಿಂದಾಗಿ ಹೊಳೆಯ ನೀರಿನ ಮಟ್ಟ ಕುಸಿದಿದ್ದು ಎಲ್ಲೆಡೆ ನೀರು ಸರಬರಾಜಿಗೆ ಅಭಾವ ಉಂಟಾಗಿದೆ. ಜಲಪ್ರಾಧಿಕಾರದ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಕಾರ್ಯವೆಸಗುವ ಶುದ್ಧ ಜಲ ಪೂರೈಕೆ ಕೇಂದ್ರಗಳಾದ ಬಾವಿಕೆರೆ, ಉಪ್ಪಳ, ಬಂಬ್ರಾಣ, ಕೊಯ್ಪಾಡಿ ಮೊದಲಾದ ಸ್ಥಳಗಳಿಗೆ ಅಧಿಕಾರಿಗಳು ಸಂದರ್ಶನ ನಡೆಸಿ ಅಧ್ಯಯನ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಂಡಿಸಿದ ವರದಿ ಅನ್ವಯ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಲಾರಿ ಕಾರು ಮಧ್ಯೆ ಡಿಕ್ಕಿ ಸಂಭವಿಸಿ 4 ಗಾಯಗೊಂಡಿದ್ದಾರೆ. ಕಾರಿನಲ್ಲಿದ್ದ ಮಂಗಳೂರು ನಿವಾಸಿಗಳಾದ ಜಗದೀಶ್ ಕಾಮತ್, ಪ್ರತೀಕ, ನಂದಿನಿ ಕಾಮತ್ ಹಾಗೂ ರವೀಂದ್ರ ಗಾಯಗೊಂಡವರು. ಇವರನ್ನು ಕಾಸರಗೋಡಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಕರಂದಕಾಡು ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಸುಧಾಕರ್ ನಕಲಿ ಮತದಾನ ಆಹ್ವಾನ ವಿವಾದ. ಎಡರಂಗ ಬಿಜೆಪಿಯಿಂದ ಚುನಾವಣಾ ಆಯೋಗಕ್ಕೆ ದೂರು, ಕಾನೂನು ಹೋರಾಟ. ನಕಲಿ ಮತ ಚಲಾವಣೆಗೆ ಕರೆಯುತ್ತಿಲ್ಲವೆಂದು ಕೆ ಸುಧಾಕರನ್ ಸಮಜಾಯಿಕೆ. 8 ಮೋದಿ, 12 ರಾಹುಲ್ ಕಾಸರಗೋಡಿಗೆ. ಬಿಗಿ ಭದ್ರತೆಯಲ್ಲಿ ಜಿಲ್ಲೆ, ಕೇಂದ್ರ ಪಡೆ ಆಗಮನ, ವ್ಯಾಪಕ ವಾಹನ ತಪಾಸಣೆ. ವಿದ್ಯುತ್ ಸುರಕ್ಷಾ ಸಪ್ತಾಹ, ದುರಂತ ಬಗ್ಗೆ ಜಾಗೃತಿಗೆ ರೋಡ್ ಶೋ. ಚುನಾವಣೆ ಚಿತ್ರಮಂದಿರ ಮಾಧ್ಯಮದಲ್ಲಿ ಜಾಹೀರಾತಿಗೆ ಮುಂಗಡ ಅನುಮತಿ ಅನಿವಾರ್ಯ, ಕಲೆಕ್ಟರ್ ಎಚ್ಚರಿಕೆ. ಸುದ್ದಿಗಳ ಈ ಸಂಚಿಕೆ ಇದರೊಂದಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.